only. Assalamu alaikum wa rahmatullahi wa barakatuh. Alhamdulillah. Atyanta Bhakti Purva Vada Atyatmikate Tumbitulikida Bhavyavada Jalaliya Zikr Majlis Namelara Atyatmikanayaka Molana Doctor Muhammad Fazil Razvi Hazrat Ravara Netrutadelli Muktaya Gundidi Innu Koneyalli Hazrat Ravara Dua Aneka Janarige Dodda Falakottiruva Dodda Ondu Badalavanige Karanavagiruva Marakavada Rogagalige Sampurnavada Shamana Kottiruva A Pavitravada Asarulla Nalagiyinda Iruvantaha Ondu Dua Innu Baki Ide Adarondige ಇಡೀ ಕರ್ನಾಟಕ ಕಂಡಿರುವಂತಹ ಪ್ರಗಲ್ಭರಾದ ವಿದ್ವಾಂಸರಲ್ಲೊಬ್ಬರಾದ ಭಾಷಣಗಾರರು ನಮ್ಮ ಅಹ್ಲು ಸುನ್ನತಿ ವಲ್ ಜಮಾಅತಿನ ಸಂಘ ಶಕ್ತಿಯ ದೊಡ್ಡ ಉನ್ನತ ನಾಯಕರಲ್ಲಿ ಅತ್ಯಂತ ಪ್ರಧಾನಿಯಾಗಿರುವ ಎಂಎಸ್ಎಂ ಅಬ್ದುಲ್ ರಶೀದ್ ಜೈನಿ ಉಸ್ತಾದ್ ಕನ್ನಡದಲ್ಲಿ ಭಾಷಣ ಮಾಡಲಿಕ್ಕಿದ್ದಾರೆ ಅತ್ಯಂತ ಉತ್ತಮವಾದ ಒಂದು ಮಜಲಿಸ್ ಕರ್ನಾಟಕದ ವಿವಿಧ ಕಡೆಗಳಿಂದ ಅನೇಕರು ಈ ಮಜಲಿಸ್ಗೆ ಬಂದು ತಲುಪಿದ್ದಾರೆ ದಾವಣಗೆರೆ ಜಿಲ್ಲೆಯ ಜಗಳೂರಿನಿಂದ ಸುಮಾರು 30 ರಷ್ಟು ಬರುವ ಜನ ಒಂದು ವಾಹನದ ಮೂಲಕ ತುಮಕೂರಿನಿಂದಲೂ ಹಾಸನ ಚಿಕ್ಕಮಗಳೂರು ಈ ರೀತಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಅನೇಕರು ಯಾವುದೇ ಒಂದು ಪ್ರಚಾರವಿಲ್ಲದಿದ್ದರೂ ಕೂಡ ಈ ಒಂದು ಮಜಲಿಸ್ನ ಬರಕತ್ತಿಗೆ ಬೇಕಾಗಿ ಅವರ ಕಷ್ಟ ಕಾರ್ಪಣ್ಯಗಳ ದುಃಖ ದುಮಾನಗಳ ಸಮಸ್ಯೆಗಳ ಸಂಕೀರ್ಣತೆಗಳ ಪರಿಹಾರಕ್ಕೆ ಬೇಕಾಗಿ ಇಲ್ಲಿ ಈ ಮಜಲಿಸ್ಗೆ ಬಂದು ತಲುಪಿದ್ದಾರೆ ಅಲ್ಹಮ್ದುಲಿಲ್ಲಾ ಜಲಾಲಿಯ ಮಜಲಿಸ್ ಹಜರತ್ ರಬರ ನೇತೃತ್ವದಲ್ಲಿ ನಡೆಯುತ್ತಿರುವ ಮಜಲಿಸ್ ಆಧ್ಯಾತ್ಮಿಕತೆ ತುಂಬಿ ತುಳುಕುವ ಒಂದು ಬೃಹತ್ಸಾದ ಒಂದು ಮಜಲಿಸ್ ಆಗಿದೆ ಹಜರತ್ ಇವತ್ತು ಕೇವಲ ಆಧ್ಯಾತ್ಮಿಕವಾದ ಚಿಕಿತ್ಸೆಯನ್ನು ನೀಡುತ್ತಿರುವವರು ದುಆಗಳನ್ನು ಮಾಡಿಕೊಡುತ್ತಿರುವುದು ಮಾತ್ರವಲ್ಲ ಈ ಕಾವಲ್ಕಟ್ಟೆ ಎಂಬ ಕುಗ್ರಾಮದಲ್ಲಿ ವಿಶಾಲವಾದ 30 ಎಕರೆಯಷ್ಟು ಬರುವ ಜಾಗ ಈ ಸಮುದಾಯದ ಸೇವೆಗೆ ಬೇಕಾಗಿ ಈ ಸಮಾಜದ ಕಷ್ಟಗಳಿಗೆ ದುಃಖಗಳಿಗೆ ಸ್ಪಂದಿಸಲು ಬೇಕಾಗಿ 30 ಎಕರೆಯಷ್ಟು ಬರುವ ಜಾಗವನ್ನು ಖರೀದಿ ಮಾಡಿ ಅದರಲ್ಲಿ 200ರಷ್ಟು ಬರುವ ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣ ಕಣ್ಣು ಕಾಣದ ಬಾಯಿ ಬರದ ಕಿವಿ ಕೇಳದ ಅಂಗವಿಕಲರಾದ ಬುದ್ಧಿಮಾಂದ್ಯರಾದ ವ್ಯಕ್ತಿಗಳಿಗಿರುವಂತಹ ಮಕ್ಕಳಿಗಿರುವಂತಹ ಪೋಷಣಾ ಕೇಂದ್ರಗಳು ಅಲ್ಹಮ್ದುಲಿಲ್ಲಾ ಜೈನಿ ಉಸ್ತಾದರವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ الله أكبر الله أكبر لا إله إلا الله الله أكبر الله أكبر ولله الحمد نما سني سنگ شكتيا بنلوبو سمارو يردو شتمان دشككلين دام اي سني سموها ونو تن أدبتواد واقشاتر يدا مولاك تدقال اللي نللي سدنتها پرغل پراد ودوام سرو كرناتك راجيا ಸುನ್ನಿ ಯುವಜನ ಸಂಘದ ರಾಜ್ಯ ಕಾರ್ಯದರ್ಶಿಗಳು ಎಸ್ಎಸ್ಎಫ್ನ ಮಾಜಿ ಅಧ್ಯಕ್ಷರು ಆಗಿರುವಂತಹ ಪ್ರಗಲ್ಭರಾದ ವಿದ್ವಾಂಸ ಎಂಎಸ್ಎಂ ಅಬ್ದುಲ್ ರಶೀದ್ ಜೈನಿ ಉಸ್ತಾದ್ ನಮ್ಮ ವೇದಿಕೆಯಲ್ಲಿದ್ದಾರೆ ಗಲ್ಫ್ ಪ್ರತಿನಿಧಿಗಳಾದ ಅನೇಕರು ಈ ವೇದಿಕೆಯಲ್ಲಿ ಅಲ್ಹಮ್ದುಲಿಲ್ಲಾ ಹಜರತ್ ರವರು ಅಲ್ ಖಾದಿಸ ಎಂಬ ಒಂದು ಸಂಸ್ಥೆಯನ್ನು ಎಲ್ಲ ಸಂಸ್ಥೆಗಳಿಗೆ ವಿಭಿನ್ನವಾಗಿ ಕಣ್ಣು ಕಾಣದ ಬಾಯಿ ಬರದ ಅಂಗವಿಕಲರಾದ ಮಕ್ಕಳಿಗೆ ಒಂದು ಪೋಷಣಾ ಕೇಂದ್ರ ಬೇಕು ನಮ್ಮ ಸಮಾಜದಲ್ಲಿ ಸಮುದಾಯದಲ್ಲಿ ಅಂಗವಿಕಲರಾಗಿ ಕಷ್ಟಪಡುತ್ತಿರುವ ಅನೇಕಾರು ಮಕ್ಕಳ ತಂದೆ ತಾಯಿಗಳ ದಯನೀಯವಾದ
ಅವಸ್ಥೆಯನ್ನು ಕಂಡು ಅವರಿಗಿರುವ ಒಂದು ಪೋಷಣಾ ಕೇಂದ್ರ ಮಾತ್ರವಲ್ಲ ಒಂದು ತಂಗಲು ಸೂರಿಲ್ಲದೆ ಅನೇಕಾರು ಕುಟುಂಬಗಳು ಈ ಬಂಟ್ವಾಳ ಬೆಳ್ತಂಗಡಿ ತಾಲೂಕಿನ ಆಸುಪಾಸಿನಲ್ಲಿ ನಮಗೆ ಹಲವಾರು ಪರಿಚಯವಿದೆ ಅಂತಹ ಕುಟುಂಬಗಳಿಗೊಂದು ಸೂರು ಇನ್ನೂರರಷ್ಟು ಬರುವ ಎರಡುನೂರರಷ್ಟು ಬರುವ ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣ ಈ ರೀತಿ ಬೃಹತ್ತಾದ ಒಂದು ಯೋಜನೆ ಕಳೆದ ವರ್ಷವಷ್ಟೇ ಇಲ್ಲಿ ಕಾಲೇಜ್ ಆಫ್ ಇಸ್ಲಾಮಿಕ್ ಸೈನ್ಸ್ ಆರಂಭಿಸಲಾಯಿತು ಎಸ್ಎಸ್ಎಲ್ಸಿ ಮುಗಿದ ಮಕ್ಕಳಿಗೆ ಏಳು ವರ್ಷದಲ್ಲಿ ಅವರು ಆಲಿಮಾಗಿ ಬರುವಾಗ ಅದರೊಂದಿಗೆ ಲೌಕಿಕವಾದ ಪದವಿ ಗ್ರಾಜ್ಯುವೇಟ್ಸ್ಗಳಾಗಿ ಕಂಪ್ಯೂಟರ್ ಜಗತ್ತಿನೊಂದಿಗೆ ಸ್ಪಂದಿಸಬಲ್ಲ ಕನ್ನಡದಲ್ಲೂ ಉರ್ದುವಿನಲ್ಲೂ ಅರಬಿಯಲ್ಲೂ ಇಂಗ್ಲಿಷ್ನಂತಹ ಆಧುನಿಕ ಭಾಷೆಗಳೊಂದಿಗೆ ಸ್ಪಂದಿಸಬಲ್ಲ ಸಮರ್ಥರಾದ ಉಲಮಾಗಳನ್ನು ಈ ಸಮುದಾಯಕ್ಕೆ ಸಮರ್ಪಿಸಲು ಬೇಕಾಗಿ ಕಳೆದ ವರ್ಷ ಆರಂಭಿಸಿದ ಕಾಲೇಜ್ ಆಫ್ ಇಸ್ಲಾಮಿಕ್ ಸೈನ್ಸ್ ಅದರ ವಿದ್ಯಾರ್ಥಿಗಳಾಗಿದ್ದಾರೆ ಇವತ್ತಿಲ್ಲಿರುವುದು ಐವತ್ತಕ್ಕೂ ಮಿಕ್ಕ ವಿದ್ಯಾರ್ಥಿಗಳು ಇವತ್ತು ಇಪ್ಪತ್ತ್ಮೂರು ಜಿಲ್ಲೆಗಳ ಮಕ್ಕಳಾಗಿದ್ದಾರೆ ಅಲ್ಕಾದಿಸ ಕ್ಯಾಂಪಸ್ನಲ್ಲಿ ಈ ಒಂದು ವರ್ಷದಲ್ಲಿ ಕಲಿಯುತ್ತಿರುವುದು ಅತ್ತ ರಾಯಚೂರಿನಿಂದ ಹಿಡಿದು ಬಳ್ಳಾರಿ ಕೊಪ್ಪಳ ಹಾವೇರಿಯಂತಹ ಅನೇಕಾರು ಕಡೆಗಳಲ್ಲಿ ಧಾರ್ಮಿಕವಾಗಿ ತೀರ ಹಿಂದುಳಿದಿರುವಂತಹ ಅನೇಕಾರು ಪ್ರದೇಶಗಳಿವೆ ಉಲಮಾಗಳಿಲ್ಲದ ಧಾರ್ಮಿಕವಾಗಿ ತುರೆ ಕಗ್ಗಂಟೆಗೆ ತಿಳಿಪಿರುವಂತಹ ಅನೇಕಾರು ಕಡೆಗಳು ಅಂತಹ ಕಡೆಗಳಿಂದ ಮಕ್ಕಳು ಅಲ್ಹಮ್ದುಲಿಲ್ಲಾ ಇಲ್ಲಿಗೆ ಬಂದು ಆಲಿಮಾಗುವುದರೊಂದಿಗೆ ಇಲ್ಮ ಕಲಿಯುವುದರೊಂದಿಗೆ ಲೌಕಿಕವಾದ ಶಿಕ್ಷಣವನ್ನು ಕೂಡ ಉಚಿತವಾಗಿ ಅವರು ಪಡೆಯುತ್ತಿದ್ದಾರೆ ಇಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಲ್ಲಿ ಮೂವತ್ತೈದಕ್ಕೂ ಮಿಕ್ಕ ಮಕ್ಕಳು ಉತ್ತರ ಕರ್ನಾಟಕದ ಮಕ್ಕಳಾಗಿದ್ದಾರೆ ಇವತ್ತಿಲ್ಲಿಗೆ ಜಗಳೂರಿನಿಂದ ಒಂದು ಬಸ್ ಇಲ್ಲಿಗೆ ಬಂದಿದೆ ಅಲ್ಹಮ್ದುಲಿಲ್ಲಾ ಅಲ್ಲಿ ಒಳ್ಳೆಯ ಸುನ್ನಿ ಕಾರ್ಯಕರ್ತರಿದ್ದಾರೆ ಎಂದು ತಿಳಿದದ್ದು ನಮ್ಮ ಈ ಮುತಅಲ್ಲಿಮ್ಗಳು ಈ ಕಡೆಯಿಂದ ಎಸ್ಎಸ್ಎಫ್ನ ಯುವಕರೆಲ್ಲ ಹೋದ ನಂತರ ಅವರಿಗೆ ಗೊತ್ತಿದೆ ನಮ್ಮ ಅನೇಕಾರು ಜಗಳೂರಿನ ಸುನ್ನಿ ಕಾರ್ಯಕರ್ತರು ಇಲ್ಲಿ ಆಗಮಿಸಿದ್ದಾರೆ ದೊಡ್ಡ ಒಂದು ಮೊಹಲ್ ದೊಡ್ಡ ಒಂದು ಊರು ದೊಡ್ಡ ಒಂದು ಪಟ್ಟಣ ಏಳು ತಬಲೀಗ್ ಅಥವಾ ಬಿದಾಯಿಗಳ ಮಸ್ಜಿದ್ಗಳಿವೆ ಒಂದೇ ಒಂದು ಸುನ್ನಿ ಮಸೀದಿಗಳಿಲ್ಲ ಆ ರೀತಿ ಬಿದಾಯಿಗಳ ಪ್ರಾಬಲ್ಯದಿಂದ ಕೂಡಿದರೂ ಕೂಡ ಅಲ್ಹಮ್ದುಲಿಲ್ಲಾ ಇವತ್ತು ನಮ್ಮ ಸಂಘ ಶಕ್ತಿಯ ಆ ಒಂದು ನಿರಂತರವಾದ ಹೋರಾಟದ ಕಾರಣದಿಂದಾಗಿ ದೊಡ್ಡ ಒಂದು ಬದಲಾವಣೆ ಅಲ್ಹಮ್ದುಲಿಲ್ಲಾ ಅಲ್ಲಿರುವ ಈಮಾನ್ ಇರುವ ಸುಮಾರು ಒಂದು ಮೂವತ್ತು ನಲವತ್ತರಷ್ಟು ಬರುವ ಕುಟುಂಬಗಳು ಅವರು ಒಂದು ಮದರಸವನ್ನು ನಿರ್ಮಾಣ ಮಾಡಿ ಮಾತ್ರವಲ್ಲ ಉತ್ತಮವಾದ ರೀತಿಯಲ್ಲಿ ಇವತ್ತು ಅಲ್ಲಿ ಕಾರ್ಯಾಚರಣೆ ಮಾಡಲು ಆರಂಭಿಸಿದ್ದಾರೆ ಕಳೆದ ಬಾರಿ ಕಳೆದ ತಿಂಗಳು ಹಜರತ್ರವರು ಆ ಊರಿಗೆ ಹೋದರು ಅಲ್ಲಿನ ಪರಿಸ್ಥಿತಿಯನ್ನು ಕಂಡು ನಮ್ಮೊಂದಿಗೆ ಹೇಳುತ್ತಿದ್ದರು ಒಂದು ಮಸೀದಿಯನ್ನಲ್ಲಿ ನಿರ್ಮಾಣ ಮಾಡಿ ಕೊಡಬೇಕು ಜಗಳೂರಿನವರಿಗೆ ಅಲ್ಹಮ್ದುಲಿಲ್ಲಾ ಖಂಡಿತವಾಗಿಯೂ ಆ ರೀತಿ ಉತ್ತರ ಕರ್ನಾಟಕದ ಅನೇಕ ಕಡೆಗಳಿಂದ ಮಕ್ಕಳು ಇಲ್ಲಿ ಕಲಿಯುತ್ತಿದ್ದಾರೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಜಹರತುಲ್ ಖುರ್ಆನ್ ಎಂಬ ವಿಶೇಷವಾದ ಒಂದು ಹೊಸ ರೂಪದಲ್ಲಿರುವ ಮಕ್ಕಳಿಗಾಗಿರುವಂತಹ ತರಗತಿಗಳು ಎಲ್ಲವೂ ಕೂಡ ಅಲ್ಕಾದಿಸಾದಲ್ಲಿ ಆರಂಭಗೊಂಡಿದೆ ಈ ರೀತಿ ವಿಶಾಲವಾದ ಮೂವತ್ತು ಎಕರೆಯಷ್ಟು ಬರುವ ಜಾಗದಲ್ಲಿರುವ ಬಹುಮುಖ ಯೋಜನೆಗಳ ಬೃಹತ್ತಾದ ಒಂದು ಸಂಸ್ಥೆ ಹಜರತ್ರವರ ಕನಸಲ್ಲಿದೆ ಆ ಕನಸನ್ನು ನನಸು ಮಾಡಬೇಕಾಗಿರುವ ಅನೇಕಾರು ನನಸು ಮಾಡಬೇಕಾಗಿರುವುದು ನಮ್ಮ ಹಜರತ್ರವರ ಮಹಿಬ್ಬುಗಳಾದ ಅಲ್ಕಾದಿಸಾದ ಹಿತೇಶಿಗಳಾದ ತಾವುಗಳಾಗಿದ್ದೀರಿ ಅಲ್ಹಮ್ದುಲಿಲ್ಲಾ ಇವತ್ತು ಗಲ್ಫ್ ರಾಷ್ಟ್ರಗಳ ವಿವಿಧ ಕಡೆಗಳಿಂದ ಅನೇಕಾರು ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಈ ಮಜಲಿಸಿಗೆ ಬಂದು ಸೇರಿದ್ದಾರೆ ಎಲ್ಲರ ಹೆಸರು ಹೇಳಲು ನನಗೆ ಸಮಯ ಸಿಗುತ್ತಿಲ್ಲ ಸುಮಾರು ಇಪ್ಪತ್ತರಷ್ಟು ಬರುವ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಗಲ್ಫ್ ರಾಷ್ಟ್ರದಲ್ಲಿ ಸೌದಿ ಅರೇಬಿಯಾದಲ್ಲೂ ಖತ್ತರ್ನಲ್ಲೂ ಯುಎಇನಲ್ಲೂ ಗಲ್ಫ್ ರಾಷ್ಟ್ರದ ವಿವಿಧ ಕಡೆಗಳಲ್ಲಿ ಅಲ್ಕಾದಿಸಕ್ಕೆ ಬೇಕಾಗಿ ಓಡಾಡುವ ಕಷ್ಟಪಡುವ ಒಂದೊಂದು ಅಂಗಡಿ ಅಂಗಡಿಗಳಿಗೆ ಮನೆ ಮನೆಗಳಿಗೆ ಗಲ್ಲಿ ಗಲ್ಲಿಗಳಿಗೆ ತೆರಳಿ ಇಲ್ಲಿನ ಮಕ್ಕಳಿಗೆ ಇಲ್ಲಿನ ಬಡವರಿಗೆ ಮನೆ ನಿರ್ಮಾಣಕ್ಕಾಗಿ ಇಲ್ಲಿನ ಒಂದು ಸಂಸ್ಥೆಗೆ ಬೇಕಾಗಿ ಹಜರತ್ರವರ ಸಂಸ್ಥೆಗೆ ಬೇಕಾಗಿ ಎಂದು ಹಜರತ್ರವರೊಂದಿಗಿರುವ ಅದಮ್ಯವಾದ ಪ್ರೀತಿಯಿಂದ ಓಡಾಡುವ ಅನೇಕ ಗಣ್ಯ ವ್ಯಕ್ತಿಗಳು ಈ ನಮ್ಮ ಮಜಲಿಸ್ನಲ್ಲಿದ್ದಾರೆ ಅಲ್ಲಾಹು ತಾಲ ಅವರೆಲ್ಲರಿಗೂ ದೀರ್ಘ ಆಯುಷ್ಯವನ್ನು ಆಫಿಯತನ್ನು ಆರೋಗ್ಯವನ್ನು ಹಿಮ್ಮತ್ತನ್ನು ಇಜ್ಜತ್ತನ್ನು ಕರುಣಿಸಲಿ ಎಂದು ದುಆ ಮಾಡುತ್ತಿದ್ದೇವೆ ಸೌದಿ ಅರೇಬಿಯಾದ ಸುನ್ನಿ ಸಂಘಶಕ್ತಿಯ ಬೆನ್ನೆಲುಬಾಗಿ ನಿಂತು ಅಲ್ಲಿಗೆ ನೇತೃತ್ವವನ್ನು ಕೊಡುತ್ತಿರುವ ಅಲ್ಲಿನ ಎಲ್ಲ ಕಾರ್ಯ ಚಟುವಟಿಕೆಗಳಿಗೆ ಅಹ್ಲು ಸುನ್ನತಿ ವಲ್ ಜಮಾಅತಿನ ಕಾರ್ಯ ಚಟುವಟಿಕೆಗಳ ನೇತೃತ್ವವನ್ನು ಕೊಡುತ್ತಿರುವ
ಕೆಸಿಎಫ್ ನ ಸೌದಿ ಅರೇಬಿಯಾದ ಅಧ್ಯಕ್ಷರು ಯೂಸುಫ್ ಸಕಾಫಿ ಬೈತಾರ್ ಉಸ್ತಾದ್ ನಮ್ಮ ವೇದಿಕೆಯಲ್ಲಿದ್ದಾರೆ. ಮಾತ್ರವಲ್ಲ ಖತ್ತರ್ ಇದರ ಕೆಸಿಎಫ್ ನ ನಾಯಕರಲ್ಲಿ ಅತ್ಯಂತ ಪ್ರಗಲ್ಭರು. ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತಿರುವ ದಾವಾ ಚಟುವಟಿಕೆಗಳ ಇಹ್ಸಾನ್ ಇದರ ಗಲ್ಫ್ ಘಟಕದ ನಾಯಕರಲ್ಲೊಬ್ಬರಾಗಿರುವ ರಹೀಂ ಸಾಯಿದ್ ಉಸ್ತಾದ್, ಮಾತ್ರವಲ್ಲ ಖತ್ತರ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅಹಮದ್ ಕಬೀರ್ ಕಬೀರ್ ಆಖರ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ವೇದಿಕೆಯಲ್ಲಿ ಸುಹೈಲ್ ಬಜ್ಪೇ ರಿಯಾದ್ ಸೌದಿ ಅರೇಬಿಯಾದಿಂದ, ಇಕ್ಬಾಲ್ ಕಕ್ಕಿಂಜೆ ಸೆಕ್ರೆಟರಿ ಅಲ್ ಖಾದಿಸ ಮಕ್ಕ ಸಮಿತಿ, ಬಶೀರ್ ತಲಪಾಡಿ ರಿಯಾದ್ ಸಮಿತಿಯ ಸದಸ್ಯರಾಗಿದ್ದಾರೆ, ಸಲೀಂ ಕನ್ಯಾಡಿ ಅಲ್ ಖಾದಿಸ ರಿಯಾದ್ ಸಮಿತಿಯ ಸದಸ್ಯರು, ರಹಮಾನ್ ಜೋಗಿಬೆಟ್ಟು ರಿಯಾದ್ ಸಮಿತಿಯ ಸದಸ್ಯರು, ತಾಜುದ್ದೀನ್ ಕೃಷ್ಣಾಪುರ ದಮಾಮ್ ಸಮಿತಿಯ ಸದಸ್ಯರು, ಕಲಂದರ್ ಜುಬೈಲ್ ಸಮಿತಿಯ ಸದಸ್ಯರು, ಇಸ್ಮಾಯಿಲ್ ಜಕರಿಯಾ ಜುಬೈಲ್, ತಮೀಮ್ ಕಾವೂರ್ ದಮಾಮ್. ಈ ರೀತಿ ಅಬ್ದುಲ್ ರಹಮಾನ್ ಪೂಂಜಾಲ್ಘಟ್ಟೆ ಖತ್ತರ ಸಮಿತಿಯ ಸದಸ್ಯರು, ಬಶೀರಾಕ ಅಲ್ ಜುಬೈಲ್, ಅಬೂಬಕರ್ ಅಲ್ ಜುಬೈಲ್, ಅಲ್ತಾಫ್ ಈಶ್ವರಮಂಗಲ ಸೌದಿ ಅರೇಬಿಯಾ, ಈ ರೀತಿ ಅನೇಕರು ಅನೇಕ ಗಲ್ಫ್ ರಾಷ್ಟ್ರಗಳಲ್ಲಿ ಅಹ್ಲು ಸುನ್ನತ್ ವಲ್ ಜಮಾಅತ್ತಿನ ಕಾರ್ಯ ಚಟುವಟಿಕೆಗಳಾಗಿ ಓಡಾಡುತ್ತಿರುವ ಅಲ್ಲಿನ ಸಂಘ ಶಕ್ತಿಯ ಆ ಒಂದು ಹಿಮ್ಮತ್ತಿಗೆ ಬೇಕಾಗಿ ರಾತ್ರಿ ಹಗಲೆಂದಿಲ್ಲದೆ ಬಿಡುವಿನ ವೇಳೆಗಳನ್ನು ಸಂಪೂರ್ಣವಾಗಿ ಸಂಸ್ಥೆಗಳಿಗೆ ಸಂಘಟನೆಗಳಿಗೆ ಬೇಕಾಗಿ ಮೀಸಲಿಡುತ್ತಿರುವಂತಹ ಪ್ರಗಲ್ಭರಾದ ವ್ಯಕ್ತಿಗಳಾಗಿದ್ದಾರೆ ನಮ್ಮ ಈ ಜಲಾಲಿಯ ಜಿಕ್ರ್ ಮಜಲಿಸಿಗೆ ಆಗಮಿಸಿರುವುದು. ಅಲ್ಲಾಹು ತಾಲ ಅವರೆಲ್ಲ ಉದ್ದೇಶಗಳನ್ನು ಈಡೇರಿಸಿ ಆಫಿಯತ್ತನ್ನು ಆರೋಗ್ಯವನ್ನು ಸಂತೋಷವನ್ನು ನೆಮ್ಮದಿಯನ್ನು ಬರಕತ್ತನ್ನು ಅಲ್ಲಾಹು ಅವರಿಗೂ ಅವರ ಕುಟುಂಬಕ್ಕೂ ಅಲ್ಲಾಹು ತಾಲ ನೀಡಿ ಅನುಗ್ರಹಿಸಲಿ. ಈ ಸಭೆಗೆ ವಿವಿಧ ಕಡೆಗಳಿಂದ ಆಗಮಿಸಿರುವ ಅನೇಕಾರು ಗಣ್ಯ ವ್ಯಕ್ತಿಗಳು, ಹಿರಿಯರು, ಅನೇಕಾರು ಯುವಕರು, ಮಕ್ಕಳು, ಮಹಿಳೆಯರು, ಅಲ್ಲಾಹುವೇ ಯಾವ ಉದ್ದೇಶವನ್ನಿಟ್ಟುಕೊಂಡು ಈ ಮಜಲಿಸಿಗೆ ಆಗಮಿಸಿದ್ದಾರೋ ಆ ಅವರ ಉದ್ದೇಶವನ್ನು ನೀನು ಈಡೇರಿಸಿಕೊಡಬೇಕು. ಅಲ್ಲಾ ಒಂದು ಬರಕತ್ತಾದ ಮಜಲಿಸ್, ಒಂದು ಬರಕತ್ತಾದ ಒಬ್ಬ ಆಲಿಂ ನೇತೃತ್ವ ಕೊಡುತ್ತಿರುವಂತಹ ಒಂದು ಮಜಲಿಸ್. ನನಗೆ ನೆನಪಿಗೆ ಬರ್ತಾ ಇದೆ, ಮೊನ್ನೆಯಷ್ಟೇ ಮಂಗಳೂರಿನ ಒಂದು ಹಾಸ್ಪಿಟಲ್ಗೆ ಹೋಗಿದ್ದೆ, ಒಂದು ದಂತಾಸ್ಪತ್ರೆಗೆ ಡೆಂಟಲ್ ಕ್ಲಿನಿಕ್ಗೆ ಹೋದಾಗ ಅಲ್ಲಿನ ಒಬ್ಬ ದೊಡ್ಡ ಸರ್ಜನ್ ಕೇಳಿದರು, ಎಲ್ಲಿಂದ? ನಾ ಹೇಳಿದೆ ಕಾವಲ್ಕಟ್ಟೆಯಿಂದ ಎಂದು ಹೇಳುವಾಗ ಅವರು ಹೇಳ್ತಾರೆ, ಕಾವಲ್ಕಟ್ಟೆ ಹಜರತ್, ನಮ್ಮ ಕುಟುಂಬಿಕರೆಲ್ಲರೂ ಕೂಡ ಹಜರತ್ ಅವರ ಫ್ಯಾನ್ ಆಗಿದ್ದೇವೆ ಅಂತ ಹೇಳಿದರು. ಯಾಕೆಂದು ಕೇಳುವಾಗ ಅವರು ಹೇಳ್ತಾರೆ ನನ್ನ ಕುಟುಂಬದಲ್ಲಿದ್ದ ಒಬ್ಬ ಆಪ್ತ ವ್ಯಕ್ತಿ ಗಲ್ಫ್ ರಾಷ್ಟ್ರಗಳಲ್ಲಿ ಕೈನೋವು ಅಂತ ಹೇಳಿ ಸೌದಿಯಲ್ಲಿದ್ದರು, ಅನೇಕ ಡಾಕ್ಟರ್ನೊಂದಿಗೆ ತೋರಿಸಿದರು, ಹಲವು ರೀತಿಯ ಮದ್ದಾಯಿತು, ಊರಿಗೆ ಬಂದಾಗ ಮುಂಬೈಯಲ್ಲಿ ಕೈಯನ್ನು ತುಂಡು ಮಾಡಿ ತೆಗೆದು ಮತ್ತೊಮ್ಮೆ ಕೈ ಜೋಡಿಸಿ ಆಪರೇಷನ್ ಮಾಡಲಾಯಿತು. ನಂತರವೂ ಕೂಡ ಡಾಕ್ಟರ್ಗಳು ಹೇಳಿದ್ದು, ಒಂದೆರಡು ತಿಂಗಳು ಗ್ಯಾರಂಟಿ ಕೊಡ್ತೀವಿ, ಅದಕ್ಕಿಂತ ಗ್ಯಾರಂಟಿ ಕೊಡಲು ಸಾಧ್ಯವಿಲ್ಲ, ಶರೀರವಿಡೀ ಕ್ಯಾನ್ಸರ್ ವ್ಯಾಪಿಸಿದೆ ಎಂದು ಹೇಳಿದಾಗ, ಹಜರತ್ರವರ ಬಗ್ಗೆ ನಮಗೆ ಯಾರೋ ಹೇಳಿದಾಗ ನಾವು ಹಜರತ್ರವರೊಂದಿಗೆ ಕರ್ಕೊಂಡು ಬಂದೆವು. ಹಜರತ್ರವರೊಂದಿಗೆ ಕರ್ಕೊಂಡು ಬಂದು ಚಿಕಿತ್ಸೆ ಮಾಡಿದಾಗ ಅಲ್ಹಮ್ದುಲಿಲ್ಲಾ ಅವರು ಹೇಳುತ್ತಾರೆ, ಒಂದೆರಡು ತಿಂಗಳು ಬಿಟ್ಟು ನಾವು ಡಾಕ್ಟರ್ ಬಳಿಗೆ ಚೆಕಪ್ಪಿಗೆ ಹೋದಾಗ ಅವರು ಆಶ್ಚರ್ಯಚಕಿತರಾಗಿ ಹೇಳ್ತಾರೆ, ನೀವು ಆ ಮೊದಲು ಬಂದ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದೀರಾ? ಅಲ್ಲ, ಕಾರಣ ಖಂಡಿತವಾಗಿಯೂ ಕ್ಯಾನ್ಸರಿನ ಒಂದು ಅಣುವು ಕೂಡ ಈ ವ್ಯಕ್ತಿಯ ಶರೀರದಲ್ಲಿಲ್ಲ, ಸಂಪೂರ್ಣವಾಗಿ ಶಿಫಾ ಆಗಿದ್ದಾರೆ ಎಂದು ಆ ಒಂದು ರಿಸಲ್ಟ್ ನಮ್ಮೆಲ್ಲರನ್ನು ಆಶ್ಚರ್ಯಚಕಿತಗೊಳಿಸಿದೆ, ನಮ್ಮ ಇಡೀ ಕುಟುಂಬವನ್ನು ನಿಬ್ಬರಿಗಾಗಿಸಿದೆ. ಈ ರೀತಿ ಎಷ್ಟೊಂದು ಅನುಭವಗಳು ದೈನಂದಿನವಾಗಿ ಬರುತ್ತಿರುವ ಒಬ್ಬೊಬ್ಬರು ಹೇಳುವ ನೂರು ನೂರು ಅನುಭವಗಳಿವೆ. ಬಳ್ಳಾರಿಯಿಂದ ಮೊನ್ನೆಬ್ಬರನ್ನು ನಾನು ಕರ್ಕೊಂಡು ಬಂದಿದ್ದೆ, ಅವರು ನನ್ನೊಂದಿಗೆ ಹೇಳಿದರು, ನನ್ನ ಒಂದು ಮಗಳ ಸಮಸ್ಯೆ ಪರಿಹಾರಕ್ಕಾಗಿ ನಾನು ಯುಪಿಯಿಂದ ಬಿಹಾರಿನಿಂದ ಫ್ಲೈಟ್ ಬುಕ್ ಮಾಡಿ ಲಕ್ಷಗಟ್ಟಲೆ ಹಣಗಳನ್ನು ಸುರಿದು ನಾನು ಅನೇಕರನ್ನು ಕರ್ಕೊಂಡು ಬಂದಿದ್ದೆ, ಎರಡು ಮೂರು ವರ್ಷ ಆಯಿತು, ನನ್ನ ಮಗಳ ಸಮಸ್ಯೆ ಪರಿಹಾರವಾಗುತ್ತಿಲ್ಲ. ನಾನು ಹೇಳಿದಾಗ ನಾ ಹೇಳಿದೆ, ಒಂದು ಪೈಸೆ ಖರ್ಚು ಮಾಡಬೇಡಿ, ಒಂದು ಪೈಸೆ ನೀವು ಖರ್ಚು ಮಾಡಬೇಡಿ, ಕಾವಲ್ ಕಟ್ಟುಗೊಮ್ಮೆ ಬನ್ನಿ, ಹಜರತ್ರವರನ್ನೊಮ್ಮೆ ಕಾಣಿ ಎಂದು ಹೇಳಿ
ಅಲ್ಹಮ್ದುಲಿಲ್ಲಾ ಕಳೆದ ತಿಂಗಳು ಅವರನ್ನು ಕರ್ಕೊಂಡು ಬಂದಾಗ ಹೇಳ್ತಾ ಇದ್ದಾರೆ, ಅವರು ಫೋನ್ ಮಾಡಿ ನಿರಂತರವಾಗಿ ಹೇಳ್ತಾ ಇದ್ದಾರೆ, ನನಗೆ ರೋಮಾಂಚನವಾಗ್ತಾ ಇದೆ, ನಂಬಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಒಂದೆರಡು ತಿಂಗಳಾಯಿತು, ಈಗ ಮಗಳಿಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ, ಯಾವುದೇ ಒಂದು ತೊಂದರೆ ಇಲ್ಲ, ಎಷ್ಟು ಲಕ್ಷ ಖರ್ಚು ಮಾಡಿದ್ದೆ ನಾನು. ಆದರೆ ಅವರು ಹೇಳ್ತಾರೆ, ಅವರು ನನ್ನೊಂದಿಗೆ ಹೇಳಿದ ಮಾತು ಹಜರತ್ರನ್ನು ಕುಳ್ಳಿರಿಸಿಕೊಂಡು ಹೇಳ್ತಿದ್ದೇನೆ, ನಾನು ಅವರಿಗೆ ಕೀಸಿಗೆ ಹಣ ಹಾಕಿದಾಗ ಸ್ವಲ್ಪ ಹಣ ನನಗೆ ಹಿಂದೆ ಕೊಟ್ಟರು, ಇಷ್ಟು ಬೇಡ ಅಂತ ಹೇಳಿ ನೀವು ಕೊಟ್ಟದ್ದಕ್ಕಾಗಿ ತೆಗಿತೇನೆ ಅಂತ ಹೇಳಿ ಚಿಕ್ಕ ಒಂದು ನೋಟು ತೆಗೆದು ಕೀಸಿಗೆ ಹಾಕಿದ್ರು. ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ. ಆ ರೀತಿ ಇಲ್ಲಿರುವ ಬಡವರ, ನಿರ್ಗತಿಕರ, ಕಷ್ಟದಲ್ಲಿ ಬಳಲಿದವರ ಸಾಂತ್ವನಕ್ಕೆ ಬೇಕಾಗಿ ಸುಮಾರು 2.5 ದಶಕಗಳ ಕಾಲ ಇಲ್ಲಿ ದಿನಕ್ಕೆ 300-400 ಮಂದಿ ಟೋಕನ್ ಪಡೆದು ಕ್ಯೂ ನಿಲ್ಲುತ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಕುಳಿತ ಹಜರತ್ ರಾತ್ರಿ 11-12 ಗಂಟೆಗೆ ಎದ್ದೇಳಿ ಬರುವಾಗ ಮುಖವೆಲ್ಲ ಕೆಂಪಡರಿರ್ತದೆ, ಕಣ್ಣುಗಳು ಕೆಂಪು ಕೆಂಪಾಗಿರ್ತದೆ. ಆ ಸಮಯದಲ್ಲಿ ಕೆಲವರಲ್ಲಿ ಬಂದು ಮನೆ ಓಪನಿಂಗಿಗೆ ಅಥವಾ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಕ್ಯೂ ನಿಲ್ಲುವಾಗ ಅಲ್ಲಿಗೆ ಹತ್ತಿಕೊಂಡು ಹೋಗ್ತಾರೆ. ಆ ರೀತಿಯಲ್ಲಿರುವ ಸಂದರ್ಭದಲ್ಲೂ ಕೂಡ 25 ವರ್ಷದಲ್ಲಿ ಒಬ್ಬರಿಗೂ ಕೂಡ ಇಲ್ಲಿ ಹೇಳಲಿಕ್ಕಿಲ್ಲ, ಹಜರತ್ ಬೈದು ಕಳಿಸಿದ್ದಾರೆ, ಹಜರತ್ ಕೋಪಗೊಂಡ್ರು ಅಂತ ಹೇಳಲಿಕ್ಕೆ ಇಲ್ಲಿ ಯಾವೊಬ್ಬನಿಗೂ, ಈ ಕಾವಲ್ಕಟ್ಟೆಯಲ್ಲಿರುವವರಿಗೋ ಅಥವಾ ಈ ಪರಿಸರದಲ್ಲಿರುವವರಿಗೋ ಹಜರತ್ರೊಂದಿಗೆ 2.5 ದಶಮಾನಗಳ ಕಾಲ ನಿಕಟವಾದ ಸಂಪರ್ಕದಲ್ಲಿರುವ ಯಾವನಿಗೂ ಕೂಡ ಹೇಳಲಿಕ್ಕಿಲ್ಲ. ಹಜರತ್ ಕೋಪಗೊಂಡು ಕಳಿಸಿದರು, ಹಜರತ್ ಓಡಿಸಿದರು, ಹಜರತ್ ಬೈದು ಕಳಿಸಿದರು ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆ ರೀತಿಯ ಅತ್ಯಂತ ಅದ್ಭುತವಾದ ಒಂದು ಸ್ವಭಾವ ಮಹಿಮೆಯಿಂದ ಅಲ್ಹಮ್ದುಲಿಲ್ಲಾ ಈ ಪ್ರದೇಶದ ಎಲ್ಲಾ ಶಾಫಿಯಿ ಹನಫಿ ಉಲಮಾಗಳ ಮನಸ್ಸಿನಲ್ಲೊಂದು ಸ್ಥಾನವನ್ನು ಗಿಟ್ಟಿಸಿರುವ ಮಹಾನ್ ನೇತೃತ್ವ ಈಗ ಒಂದು ಸಂಸ್ಥೆಗೆ ಬೇಕಾಗಿ ಇಳಿದಿದೆ. ಅಲ್ ಖಾದಿಸಾ ಎಂಬ ಒಂದು ಸುಂದರವಾದ ಒಂದು ಸಂಸ್ಥೆಗೆ ಬೇಕಾಗಿ ಇಳಿದಿರುವಾಗ ತಾವೆಲ್ಲರೂ ಕೂಡ ಹಜರತ್ರವರಿಗೆ ಬೆನ್ನೆಲುಬಾಗಿ ಕೈ ಜೋಡಿಸಿ ನಿಂತರೆ ಖಂಡಿತವಾಗಿಯೂ ಒಂದು ಬೃಹತ್ತಾದ ಒಂದು ಸಂಸ್ಥೆಯನ್ನು ನಮಗಿಲ್ಲಿ ಕಟ್ಟಿ ಬೆಳೆಸಲು ಖಂಡಿತವಾಗಿಯೂ ಸಾಧ್ಯವಿದೆ. ಕರ್ನಾಟಕದ 30 ಜಿಲ್ಲೆಗಳಲ್ಲೂ ಎಲ್ಲಿಗೂ ಕೊಂಡು ಹೋದರೂ ಕೂಡ ದೊಡ್ಡ ಎಲ್ಲರೂ ಕೂಡ ಸಂಪೂರ್ಣವಾಗಿ ಅಂಗೀಕರಿಸುವ ಒಂದು ನೇತೃತ್ವವಾಗಿದ್ದಾರೆ ಹಜರತ್ರವರು. ಅಲ್ಹಮ್ದುಲಿಲ್ಲಾ, ಅಲ್ಲಾಹು ತಾಲ ದೀರ್ಘ ಆಯುಷ್ಯವನ್ನು, ಆಫಿಯತ್ತನ್ನು, ಆರೋಗ್ಯವನ್ನು, ಹಿಮ್ಮತ್ ಇಜ್ಜತ್ ಸಂತೋಷವನ್ನು ಕೊಟ್ಟು ಅನುಗ್ರಹಿಸಲಿ. ಈ ಸಂಸ್ಥೆಯನ್ನು ಆ ಕನಸಿನ ರೂಪದಲ್ಲಿ ಆ ಹಜರತ್ರವರು ಯಾವ ಕನಸನ್ನು ಕಂಡಿದ್ದಾರೋ ಅದಕ್ಕಿಂತಲೂ ಉನ್ನತವಾದ ಒಂದು ಮಟ್ಟದಲ್ಲಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಲು ಅಲ್ಲಾಹುವೇ ಹಜರತ್ರವರಿಗೆ ಈ ತೌಫೀಕನ್ನು ಕೊಡಬೇಕು. ಅಲ್ಲಾ ಅದಕ್ಕಾಗಿ ಖಿದ್ಮ ಮಾಡಲು ಖಾದಿಮಗಳಾದ ಗಲ್ಫ್ ರಾಷ್ಟ್ರಗಳಲ್ಲಿ ಓಡಾಡುವಂತಹ ಅನೇಕರಿದ್ದಾರೆ, ಅವರೆಲ್ಲರಿಗೂ ಹಿಮ್ಮತ್ತನ್ನು, ಐಶ್ವರ್ಯವನ್ನು, ಆಫಿಯತ್ತನ್ನು ನೀ ಕೊಡಬೇಕು ಅಲ್ಲಾ. ಅಲ್ಲಾಹುವೇ ಅವರಿಗೆ ಯಾವ ನಿಯಮಗಳು ಬಂದರೂ ಕೂಡ ಅವರಿಗೆ ಎಫೆಕ್ಟ್ ಆಗದ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿರುವ ಎಲ್ಲಾ ರೀತಿಯ ಆ ಒಂದು ಅವಸ್ಥೆಗಳನ್ನು ಅವರಿಗೆ ಮಾಡಿಕೊಡಬೇಕು ಅಲ್ಲಾ ಎಂದು ದುಆ ಮಾಡುತ್ತಾ ಇನ್ಶಾ ಅಲ್ಲಾ ಝೈನಿ ಉಸ್ತಾದರವರ ಭಾಷಣವಿದೆ, ಅದಕ್ಕಿಂತ ಮುಂಚಿತವಾಗಿ ಈ ಸಭೆಯನ್ನು ಎಲ್ಲ ಗಲ್ಫ್ ರಾಷ್ಟ್ರಗಳ ಪ್ರತಿನಿಧಿಯಾಗಿ ನಮ್ಮ ಡಿಪಿ ಯೂಸುಫ್ ಸಖಾಫಿ ಬೈಚಾರ್ ಉಸ್ತಾದರವರು ಅಲ್ಲಿನ ಸುನ್ನಿ ಸಂಘ ಶಕ್ತಿಗೆ ನೇತೃತ್ವವನ್ನು ಕೊಡುತ್ತಿರುವ, ಮೊದಲೆಲ್ಲ ಗಲ್ಫ್ ರಾಷ್ಟ್ರಗಳಿಗೆ ಹೋದರೆ ಗಲ್ಫ್ ರಾಷ್ಟ್ರಕ್ಕೆ ಹೋಗುದಂತ ಹೇಳಿದರೆ ಹೆದರಿಕೆ ಆಗ್ತಾ ಇತ್ತು, ಬರುವಾಗ ಅವನು ವಹಾಬಿಯೋ ತಬಲಿಗೆ ಬೇರೆ ವಿದಾಯಿಯಾಗಿ ಬರ್ತಾ ಇದ್ದ. ಆದರೆ ಇವತ್ತಾಗೆ ಅಲ್ಲ, ಇಲ್ಲಿ ಯಾವುದೇ ಒಂದು ಸಕ್ರಿಯತೆ ಇಲ್ಲದವನು, ಯಾವುದೇ ಒಂದು ಅಹ್ಲು ಸುನ್ನತ್ ವಲ್ ಜಮಾಅತ್ನ ಕಾರ್ಯಚಟುವಟಿಕೆಗಳಲ್ಲಿ ಕಾಣದವನು ಅಲ್ಲಿ ಹೋಗಿ ಬರುವಾಗ ಸಕ್ರಿಯನಾಗಿ ಒಳ್ಳೆಯ ಒಂದು ಅಹ್ಲು ಸುನ್ನತ್ ವಲ್ ಜಮಾಅತ್ನ ವ್ಯಕ್ತಿಯಾಗಿ ಬರಲಿಕ್ಕೆ ಇಂತಹ ಮಹಾನ್ ವ್ಯಕ್ತಿಗಳ ಚಿಂತನೆಯಲ್ಲಿ ಉದಿಸಿ ಬಂದ KCF ಎಂಬ ಆ ಒಂದು ಬೃಹತ್ತಾದ ಸಂಘ ಶಕ್ತಿಯಾಗಿದ್ದಕ್ಕೆ ಕಾರಣ, ಅದಕ್ಕೆ ಬೆನ್ನೆಲುಬಾಗಿ ಅದಕ್ಕೆ ನೇತೃತ್ವವನ್ನು ಅಂದಿನಿಂದ ಇಂದಿನವರೆಗೆ ಕೊಡುತ್ತಿರುವಂತಹ ಡಿಪಿ ಯೂಸುಫ್ ಸಖಾಫಿ ಬೈತಾರ್ ಉಸ್ತಾದರವರು ನಿಮ್ಮ ಮುಂದೆ ಈ ಸಭೆಯ ಉದ್ಘಾಟನಾ ಭಾಷಣಕ್ಕೆ ಬೇಕಾಗಿ 5 ನಿಮಿಷಗಳಿಗಾಗಿ ಅತ್ಯಂತ ಆದರಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ.